ಕಾರ್ಗತ್ತಲನ್ನು ಮೀರಿಸುವ ಬೆಳಕಿನ ಪ್ರಭಾವದಂತೆ ಹತಾಶೆಯನ್ನು ಹೋಗಲಾಡಿಸುವ ಸುಂದರ ಭರವಸೆಯಂತೆ ಜೀವಮಾನವೆಲ್ಲ ಬಡವರ ನಿರ್ಗತಿಕರ ಶೋಷಿತರ ದಲಿತರ ಏಳಿಗೆಗಾಗಿ ಜೀವಿಸಿ ಕ್ರಿಸ್ತನ ಆಶಯದಂತೆ ಬಾಳಿ ಮಡಿದ ಮಹಾನ್ ಚೇತನ ವಂದನೆಯ ಸ್ವಾಮಿ ಸ್ಟ್ಯಾನ್ ಸ್ವಾಮಿರವರಿಗೆ ಇದು ನಮ್ಮ ನುಡಿನಮನ. ಫಾದರ್ ಸ್ಟ್ಯಾನ್ ಸ್ವಾಮಿ ಯೇಸು ಸಭೆಗೆ ಸೇರಿದ 84 ವರ್ಷದ ಧರ್ಮಗುರುಗಳು ಹಾಗೂ ಬುಡಕಟ್ಟು ಜನರ ಹಕ್ಕಿಗಾಗಿ ಹೋರಾಡಿದ ಮಹಾನ್ ಚೇತನ ಸುದೀರ್ಘ ಅನಾರೋಗ್ಯದೊಂದಿಗೆ ವ್ಯಾಪಕ ಅನ್ಯಾಯದೊಂದಿಗೆ ಹೋರಾಡಿ ಹೋರಾಟದಲ್ಲೇ ನಮ್ಮ ನಗಲಿದ ಮಹಾನ್ ನಾಯಕ ಹಲವಾರು ಬಾರಿ ತಿರಸ್ಕೃತಗೊಂಡ ತಮ್ಮ ಜಾಮೀನು ಅರ್ಜಿಯು ವಿಚಾರಣೆಗೆ ಬರುವ ಮುಂಚೆಯೇ ಅವರು ಈ ಲೋಕವನ್ನು ತೊರೆದರು. ಪಾರ್ಕಿನ್ಸನ್ಸ್ ರೋಗದಿಂದ ಬಳಲುತ್ತಿದ್ದ ಇವರನ್ನು ರಾಷ್ಟ್ರೀಯ ತನಿಖಾ ದಳದವರು ರಾಂಚಿಯಲ್ಲಿ ಬಂಧಿಸಿ ಎಲ್ಗಾರ್ ಪರಿಷತ್ ಪ್ರಕಟಣದ ತನಿಖೆಗಾಗಿ ಮುಂಬೈ ನಗರದ ತಾಲೋಚ ಜೈಲಿನಲ್ಲಿ ಅವರನ್ನು 9 ಅಕ್ಟೋಬರ್ 2020 ಬಂಧನದಲ್ಲಿರಿಸಿದ್ದರು. ಇವರನ್ನು ಅತಿ ಕಠಿಣವಾದ ಕಾನೂನುಬಾಹಿರ ಚಟುವಟಿಕೆಗಳ ಕಾಯ್ದೆಯಡಿ ಬಂಧಿಸಿದ್ದರು. ಅನಾರೋಗ್ಯದಿಂದ ಬಳಲಿ ನಿಶಕ್ತರಾಗಿದ್ದ ಇವರಿಗೆ ಅನ್ಯಾಯವಾಗಿ ಹಲವಾರು ಬಾರಿ ಜಾಮೀನನ್ನು ನಿರಾಕರಿಸಲಾಯಿತು. 2021 ಮೇ ತಿಂಗಳಿನಲ್ಲಿ ಅವರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಾಗ ಅವರನ್ನು ಮುಂಬೈನ ಹೋಲಿ ಫ್ಯಾಮಿಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿಂದಲೇ ಅವರು ತಮ್ಮ ವಿರುದ್ಧ ಅನ್ಯಾಯವಾಗಿ ಹೊರಿಸಲಾಗಿದ್ದ ಆರೋಪಗಳ ವಿರುದ್ಧವಾಗಿ ಹೋರಾಡುತ್ತಾ ತಮ್ಮ ಸಮಾನತೆಯ ತಮ್ಮ ಜೀವನದ ಹಾಗೂ ತಮ್ಮ ಸ್ವಾತಂತ್ರ್ಯದ ಹಕ್ಕಿಗಾಗಿ ಹೋರಾಡತೊಡಗಿದರು. ಕೊರೋನಾ ರೋಗಕ್ಕೂ ತುತ್ತಾದರೂ ಸಹ ಹಲವಾರು ಅನ್ಯಾಯದ ಅಡೆತಡೆಗಳನ್ನು ಎದುರಿಸಿದರೂ ಸಹ ಧೃತಿಗೆಡದೆ ಸತ್ಯಕ್ಕಾಗಿ ಸತ್ಯದ ವಿಜಯಕ್ಕಾಗಿ ಹೋರಾಡಿ ತಾನು ನಿರಾಪರಾಧಿ ಎಂದು ವಿಶ್ವಕ್ಕೆ ತಿಳಿಸಲು ಹಂಬಲಿಸುತ್ತಾ ಸತ್ಯಕ್ಕೆ ಜಯ ಸಿಗುವ ಮುಂಚೆಯೇ ಈ ಅನ್ಯಾಯದ ಈ ಅಸತ್ಯದ ಲೋಕಕ್ಕೆ 5/7/2021 ಹೃದಯಾಘಾತದಿಂದ ವಿದಾಯ ಹೇಳಿ ಸ್ವರ್ಗದಲ್ಲಿ ದೇವರೊಂದಿಗೆ ಸತ್ಯದಲ್ಲಿ ನ್ಯಾಯದಲ್ಲಿ ಬಾಳಲು ತೆರಳಿದ್ದಾರೆ. ಈ ಮಹಾನ್ ಚೇತನಕ್ಕೆ ನಮ್ಮ ಪ್ರಣಾಮಗಳು. ಪ್ರಿಯರೇ, ಈ ಭೂಮಿಯ ಮೇಲೆ ಬದುಕುವ ಜೀವನವೆಂಬ ನೆಲೆಗೆ ಪ್ರೇರಣೆ ಎಂಬ ಸೆಳೆಯು ಅತ್ಯವಶ್ಯಕ. ಬನ್ನಿ, ಫಾದರ್ ಸ್ಟ್ಯಾನ್ ಸ್ವಾಮಿ ಇವರ ಬದುಕಿನ ಹೋರಾಟಕ್ಕೆ ಸಿಕ್ಕಿದಂತಹ ಪ್ರೇರಣೆಯ ಬಗ್ಗೆ ಆಲಿಸೋಣ. ಆದಿವಾಸಿ ವುಮನ್ ಹ್ಯಾವಿಂಗ್ ಅ ಚಿಕನ್ ಅಂಡರ್ ಹರ್ ಆರ್ಮ್, ಶಿ ವುಡ್ ಕಮ್ ಟುವರ್ಡ್ಸ್ ಅ ಮಾರ್ಕೆಟ್. ಬಟ್ ಬಿಫೋರ್ ಶಿ ವುಡ್ ಎಂಟರ್ ಚೈಬಾಸಾ ಟೌನ್, ದ ದಲಾಲ್ಸ್ ಆಫ್ ದ ಮರ್ಚೆಂಟ್ಸ್, ಪೆಟಿ ಮರ್ಚೆಂಟ್ಸ್, ಶಿ ವುಡ್ ಕಮ್ ಅಂಡ್ ಸ್ನಾಚ್ the chicken from her. She would shout and yell, kanya kanya, that means I don't want to give, but it will be taken. And then he'll throw a dirty 5 rupee note at her like that. He wouldn't even give her in his hand. At that time her chicken would be worth 20-25 rupees. She was given 5 rupee, a dirty note thrown at her. Then I said, my God, what is happening? Here are a people who cherish their values and sharing things with nature. And here is another value system which just exploits them and deprives them of our human dignity, human respect. So once I saw this, then I used to ask my boys who were with me, I said, you see what is happening? They say, haan father, dekhte hain. But don't we do something about it? Kya kar sakte hain? It is at that juncture I said, I want to make something of my life for these people. What exactly that something would be, I did not know. I was very young. Afterwards I had to go through many other years of Jesuit formation and so on. But finally, I stuck on to that dream. And the dream is still there with me. With all that has happened, with all that has gone through, through a center like Bagaita, we are trying to get people who are in struggle, struggling for their rights. We try to be in touch with them, bring them here, help them to understand without calling it socio-political analysis or a Marxian methods of analysis. We try to equip them to understand
what is happening? Why are things happening like this happening? Who is responsible for this? Atmiyare, Budakattu Janangadavara Chetana, Father Stan Swami, Ivara Jeevanada Kiru Parichayavannu Naviga Madikondiddeve. ಅವರ ಈ ಹೋರಾಟ ಬರಿತ ಜೀವನದಿಂದ ಪ್ರೇರಣೆಯನ್ನು ಪಡೆದ ನಾವೆಲ್ಲರೂ ಅವರಂತೆಯೇ ಸದಾ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಜೀವಿಸಲು ಹಂಬಲಿಸೋಣ. ನಮ್ಮ ಜೀವನಗಳಲ್ಲಿಯೂ ಸಹ ಅವರಂತೆಯೇ ಹಲವಾರು ಜನರಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ತರಲು ನಾವೆಲ್ಲರೂ ಪ್ರಯತ್ನಿಸೋಣ. ಧನ್ಯವಾದಗಳು.